ಸೊ ಏನ್ ಹೇಳಿದಾರೆ ನೋಡ್ಬಿಡೋಣ. ನೋಡೇ ಬಿಡೋಣ. ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಡೈಲಾಗ್ ಹೊಡಿತಾ ಇದ್ರಿ, ನೀ ಯಾವ್ದಾದ್ರು ಸಿನಿಮಾ ಡೈಲಾಗ್ ಇಲ್ಲ ಬರಿತಾ ಇದ್ರ? ಇಲ್ಲ, ನಾನೇನು ಬರ್ತಿರ್ಲಿಲ್ಲ. ನನ್ನ ಸ್ನೇಹಿತರು ಆರ್ ಚಂದ್ರ ಅವರು ಕಬ್ಜಾ ಸಿನಿಮಾ ಅಂದರು, ಪ್ರೊಫೆಷನಲ್ ಆಗಿ ಏನು ಬರೀಲಿಲ್ಲ, ಒಂದು 10 ನಿಮಿಷ ಕೂತ್ಕೊಂಡು ಒಂದು 4 ಡೈಲಾಗ್ ಬರ್ಕೊಟ್ಟೆ. ಸೂಪರ್ ಅಲ್ಲ ಹಂಸಲೇಖ ಅವ್ರು ಹೆಂಗ್ ಬರೆಯಲ್ಲ? ಅವಾಗ ಅವಾಗ ಒಂದು ಕವಿ ರೂಪವನ್ನು ಪಡ್ಕೋತಾ ಇರ್ತಾರೆ, ಅವಾಗ ಅವಾಗ ಪಡ್ಕೋತಾರ ಅವರು ಒಂಥರ ಕವಿ ರೂಪದಲ್ಲಿ ಹೇಳಿದ್ದಾರೆ. ಯಾರಾದರೂ ನನ್ನ ಮೇಲೆ ಕಲ್ಲು ಹಾಕಿದ್ರು ನಾನು ಫ್ಲವರ್ ಹಾಕ್ತೀನಿ ಸರ್, ಬಟ್ ಪಾಟು ಸೇರ್ಸಾಕ್ತೀನಿ ಸರ್. ಇದು ಇದು ಆಕ್ಚುಲಿ ಚೆನ್ನಾಗಿರೋದು. ಸಹಜವಾಗಿ ಮಳೆ ಬಂದಿಲ್ಲ ಮುಂಗಾರದಕ್ಕೆ, ಯಾರೇನು ಮಾಡೋಕ್ಕಾಗಲ್ಲ. ಅದಕ್ಕೆ ಡಿ ಕೆ ಶಿವಕುಮಾರ್ ಅವ್ರು, ಏನ್ರಿ ಮಳೆ ಬರ್ತಾ ಇಲ್ಲ ಅಂತ ಕೇಳಕ್ಕಾಗತ್ತ? ನಾನು ಮುಂಗಾರು ಒಂಚೂರು ತಡ ಆಗಿದೆ, ಬಟ್ ನಿರೀಕ್ಷಿತ ಮಟ್ಟದಲ್ಲಿ ಬರದೆ ಬರತ್ ಬರತ್. ಯಾರು ಹೇಳಿದ್ರು ಬರಲ್ಲ ಅಂತ ನಿಮಗೆ? ನಿಮ್ಗೆ ಯಾರಾದ್ರು ಹೇಳಿದ್ರ ಕರ್ ಫೋನಲ್ಲಿ, ಅಥವಾ ವರುಣ ದೇವ ಏನಾರು ಎಕ್ಸ್ಪ್ರೆಸ್ ಕಾಲ್ ಮಾಡಿದ್ನ ನಿಮಗೆ? ಒಂಚೂರು ನ್ಯೂಸ್ ಅಲ್ಲಿ ಹೇಳ್ಬಿಡಿ ಹಂಗೇನೆ ಅಂತ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.